ನಾನು ಯಾರು ಎನ್ನುವುದಾಗ್ಯ ಕಡೆಯ ದಿಕ್ಕಿನ ಒಡೆಯ ಆ ಈಶನ ಮಗ ನಾನು ಈಶನ ಮಗನ ಹೌದು ಯಾವಾಗ ಹುಟ್ಟಿಕೊಂಡ್ಯಾ ನೀನು ಈಗ ಈ ಕ್ಷಣದಲ್ಲಿ ಹುಟ್ಟಿಕೊಂಡೆ ಹೌದಾ ನಿನ್ನಂತವರು ಲೋಕದಲ್ಲಿ ಇರ್ತಾರೆ ಅಂತ ಅಲ್ಲ ಅವರು ನಿರ್ವಾಮವೇ ನಮ್ಮ ಉದ್ದೇಶ ಇಷ್ಟೆಲ್ಲ ಮುಂದುವರೆದು ಬರುವುದ ಕಾರಣ ಏನು ಬಲ್ಲಯ್ಯ ಯನ್ನ ಭಾಗವ ನಮ್ಮಯ್ಯ लोक कल्याण यागा योगाग्नियल्ली तन्मूलक नम्म अप्पनिगे हविस्सन्नु तप्पिसिद पापी नीनु संबंधदल्ली अज्जायनवन्नु मरेतु संबंधक बेंकि बित्तु संबंध मुनि 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 प्रारंभ हाड़े बंदू गु मदद नन मगे अज्ज अद्रवश्यकते नन मोद्र हमली योचने योचस्तने अज्ज हे अज्ज हा हुट मोम साय नोड़ यार यार तीतारे ಶಾಂತ ಮೂರ್ತಿ ಆಗುವುದರೊಂದಿಗೆ ಪರಿಹಾರವನ್ನು ಹೇಳಿದ
ತಕ್ಷಣ ಮುಂದಕ್ಕೆ ಆಡಿನ ಶಿರವನ್ನು ಜೋಡಿಸುವುದರೊಂದಿಗೆ ಯಜ್ಞವನ್ನು ಮುಂದುವರಿಸಿ ಎನ್ನುವಾಗಿ ಹೇಳಿದ. ಅದೇ ರೀತಿಯಲ್ಲಿ ಮಾಡಿದಾಗ ಯಜ್ಞ ನಾರಾಯಣ ಪ್ರತ್ಯಕ್ಷನಾಗುವುದರೊಂದಿಗೆ ಸಂತುಷ್ಟಗೊಂಡಿದ್ದೇನೆ ಎನ್ನುವಾಗಿ ಹೇಳುವುದರೊಂದಿಗೆ ಎಲ್ಲವರಿಗೂ ಮಂಗಳವಾಗಲಿ ಎನ್ನುವಾಗಿ ಹರಸಿದ್ದಾನೆ. ಅದೇ ರೀತಿಯಾಗಿ ನಮ್ಮ ನಮ್ಮ ಸ್ಥಾನವನ್ನು ನಾವು ಸೇರಿಕೊಳ್ಳೋಣ. ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, 4 ತಾಸುಗಳ ಕಾಲ ಕಲಾವಿದರು ನಿಮಗೋಸ್ಕರ ಪ್ರದರ್ಶನ ನೀಡಿದ್ದಾರೆ. ನಿಮ್ಮ 4 ನಿಮಿಷಗಳ ಕಾಲವನ್ನು ದಯವಿಟ್ಟು ಬೇಡ್ತೇನೆ, ಅಭ್ಯುದಯದ ಪರವಾಗಿ ಮತ್ತು ಶಿವಮೊಗ್ಗದ ಕಲಾಭಿಮಾನಿಗಳ ಪರವಾಗಿ. ಇಲ್ಲಿ ಸಭಾ ಕಾರ್ಯಕ್ರಮ ಇರುವುದಿಲ್ಲ, ನಾಳೆ ದಿವಸ ಇನ್ನೂ ದೀರ್ಘ ಪ್ರಸಂಗ, ಆದ್ದರಿಂದ ಕಲಾವಿದರನ್ನು ಗೌರವಿಸಲಿಕ್ಕೆ ನಮಗೆ ಸಮಯ ಸಿಗೋದಿಲ್ಲ. ಇವತ್ತು ಆದಷ್ಟು ಮಟ್ಟಿಗೆ ಎಲ್ಲ ಕಲಾವಿದರನ್ನು ಗೌರವಿಸಿ ಆಮೇಲೆ ಮನೆಗೆ ಹೋಗೋಣ ಅಂತ ನನಗನ್ನಿಸ್ತದೆ. ಯಾವುದೇ ಸಮಯವನ್ನು ತಗೊಳ್ಕೊಳ್ಳದೆ ನೇರವಾಗಿ ಈ 3 ದಿವಸದ ಪ್ರದರ್ಶನಗಳಿಗೆ, ನಿರ್ದೇಶನಕ್ಕೆ ಮತ್ತು ತಮ್ಮ ನಿಜವಾದ ಪಾಂಡಿತ್ಯದಿಂದ ವಿದ್ವಾಂಸರೇ ಆಗಿರುವಂತಹ ಗಣಪತಿ ಭಟ್ ವಿದ್ವಾನ್ ಅವರು ವೇದಿಕೆಗೆ ಬರಬೇಕು. ಅಭ್ಯುದಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಸಂಗೀತ ಜ್ಞಾನಿಗಳು ನಿನ್ನೆ ಬಂದಿದ್ದರೆ ಬಹುಶಃ ಅವರ ವಿದ್ವತ್ ಅರ್ಥ ಆಗ್ತಿತ್ತು ಅನಿಸುತ್ತೆ. ಮದ್ದಳೆಯಲ್ಲಿ AP ಪಾಠಕ್ ಅವರು, ಸತ್ಯ ಹೇಳಬೇಕಂದ್ರೆ ಈ 3 ದಿವಸದ ಪ್ರದರ್ಶನದ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು. ಯಾಕೆಂದರೆ ಕಲಾವಿದರನ್ನು ಆಯ್ಕೆ ಮಾಡೋದ್ರಿಂದ ಹಿಡಿದು ಇಂತಿಂಥವರಿಗೆ ಇಂಥ ವೇಷವೇ ಒಳ್ಳೆಯದು ಅಂತ ನಿರ್ದೇಶನ ಕೊಟ್ಟವರು AP ಪಾಠಕ್. ಅದಕ್ಕೆ ಸಹಾಯಕ್ಕಾಗಿ ನಿಂತವರು ವಿದ್ವಾನರು. ಇನ್ನು ಯುವ ಚಂಡ ಕಲಾವಿದ ಗಣೇಶ್ ಗಾಂವ್ಕರ್, ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ಹೇಳಲಿಕ್ಕೆ. ಯಾವುದೇ ಅಡ್ಡ ಪೆಡ ಹೊಡೆತ ಅಥವಾ ಗಿಮಿಕ್ಸ್ ಇಲ್ಲದೇ ಚಂಡೆ ವಾದನವನ್ನು ಮಾಡಿದ್ದಾರೆ. ನಾಳೆ ಇನ್ನೂ 5 ಗಂಟೆಗಳ ಕಾಲ ಅವರು ಚಂಡೆನಾದ ಇದೇ ರೀತಿ ಮೊಳಗಲಿ. ಅಭ್ಯುದಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವ ಅರ್ಪಣೆ. ಇದು ಹಿಮ್ಮೇಳದ ಕಲಾವಿದರು. ಮುಮ್ಮೇಳದ ಕಲಾವಿದರಲ್ಲಿ ನಾನು ಮೊದಲಿಗೆ ಕರೆಯೋದು ಒಂದು ಅದ್ಭುತ ಶಕ್ತಿ, ಚಿತ್ಕಲಾ ತುಂಗ. ಇದು ಬೆಂಗಳೂರಿನ ಸಂಸ್ಕೃತಿಯ ರಾಯಭಾರಿ ಅಂತ ನನಗನ್ನಿಸ್ತದೆ. ಬೆಂಗಳೂರಿನಲ್ಲಿ ಯಕ್ಷಗಾನಕ್ಕೆ ಹಲವಾರು ಸಾವಿರಾರು ನೂರಾರು ರಾಯಭಾರಿಗಳಿದ್ದಾರೆ. ಆದರೆ ಅವರೆಲ್ಲರ ಪ್ರತಿನಿಧಿಯಾಗಿ ಚಿತ್ಕಲಾ ಬೆಂಗಳೂರಿನಿಂದ ಬಂದಿದ್ದಾಳೆ. ಇವರಿಗೆ ನಿಜವಾದ ಗುರು ಮತ್ತು ತಂದೆ ಇಬ್ಬರೂ ಕೃಷ್ಣಮೂರ್ತಿ ತುಂಗರು. ದಯವಿಟ್ಟು ಅವರು ಸಹ ವೇದಿಕೆಗೆ ಬರಬೇಕು. ಅವರಿಗೆ ನಿನ್ನೆ ಮತ್ತು ಇವತ್ತು ವೇಷ ಇಲ್ಲದೇ ಇದ್ದರೂ ನಾಳೆ ಅವರ ಅದ್ಭುತವಾದ ಕೋರೆ ಮುಂಡಾಸಿನ ಕಿರಾತನನ್ನು ನೋಡಲಿಕ್ಕೆ ಮರೀಬೇಡಿ. ದಯವಿಟ್ಟು ಕೃಷ್ಣಮೂರ್ತಿ ತುಂಗರು ವೇದಿಕೆಗೆ ಬಂದು, ಇವರು ವೇಷ ಇರೋದು ನಾಳೆಗೆ, ಆದರೆ ನಿನ್ನೆ ಮಗಳಿಗೋಸ್ಕರ ಬಂದಿದ್ದಾರೆ. ಇವರ ಶ್ರೀಮತಿಯವರು ಇದ್ದಾರೆ ಪ್ರೇಕ್ಷಕರ ವರ್ಗದಲ್ಲಿ, ಅವರಿಗೂ ನಮ್ಮೆಲ್ಲರ ಗೌರವ. ಇನ್ನು ತಪ್ಪು ಹೆಸರಿಟ್ಟಿದ್ದಾರೆ ಅನ್ಸುತ್ತೆ ಇವರಿಗೆ. ಇವರು ತಂಡಿ ಮನೆ ಅಲ್ಲ, ಇವರು ಬಿಸಿ ಮನೆ ಅಂತ ಆಗಬೇಕಾಗಿತ್ತು. ತಂಡಿ ಭಟ್ರು ವೇದಿಕೆಗೆ ಬರಬೇಕು. ನಿನ್ನೆ ಯಮನಾಗಿ ಇವತ್ತು ಅದ್ಭುತ ಈಶ್ವರನಾಗಿ ರಂಜನೆಯನ್ನು ನೀಡಿದ್ದಾರೆ ತಂಡಿ ಮನೆ ಶ್ರೀಪಾದ ಭಟ್. ಇನ್ನು ಸಂಭಾಷಣೆಯಲ್ಲೇ ತಿಳಿಸಿದ ಹಾಗೆ ಚಿಟ್ಟಾಣಿ ಮನೆತನದ ಹೆಸರನ್ನು ಉಳಿಸುವ ಪ್ರಯತ್ನದಲ್ಲಿರುವ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ತುಂಬ ಸುಂದರವಾದ ದಕ್ಷನನ್ನು ನಿರ್ವಹಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅಭ್ಯುದಯದ ಪರವಾಗಿ ಗೌರವ ಅರ್ಪಣೆ. ಎಂಥ ಗಂಭೀರ ಪ್ರಸಂಗ ಇದ್ರೂ ತಮ್ಮದೇ ಆದ ಚಾಪನ್ನು ನೀಡಿ ಹಾಸ್ಯದ ಚಕ್ರವರ್ತಿ ಎನಿಸುವಂಥ ಶ್ರೀಧರ ಹೆಗಡೆ ಚಪ್ಪರಮನೆಯವರು ವೇದಿಕೆಗೆ ಬರಬೇಕು. ಇವರು ಬ್ರಾಹ್ಮಣರು ಪಡೆಯೇ ಸಾಕಾಗಿದ್ದು ತಾಟಕ್ಕೆ.
ಇನ್ನು 50ರ ವಯಸ್ಸಿನಲ್ಲೂ ಸವ್ಯಸಾಚಿ ಕಲಾವಿದ ಎನಿಸಿಕೊಳ್ಳುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶೋಕ್ ಭಟ್ ಸಿದ್ದಾಪುರ ಅವರು ಸತ್ಯ ಹೇಳ್ತೀನಿ ಇವತ್ತು ಮಂಟಪರು ದಾಕ್ಷಾಯಣಿ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದ್ದಿದ್ರೆ ಖಂಡಿತವಾಗಿ ದಾಕ್ಷಾಯಣಿಯನ್ನು ಮಾಡುವಂಥ ಯೋಗ್ಯತೆ ಇರುವಂತಹ ಅದ್ಭುತ ಕಲಾವಿದ ಜೋರಾಗಿ ಚಪ್ಪಳೆ ಬರಲಿ ಅವರು ವಯಸ್ಸಾದಾಗ ಚಿಕ್ಕವರಾಗ್ತಾರೆ ನನಗೆ ಏನು ಅವರ ಗುಟ್ಟು ಅಂತ ಗೊತ್ತಿಲ್ಲ ಇನ್ನು ಇನ್ನು ಇವತ್ತಿನ ಅದ್ಭುತ ಬಣ್ಣದ ವೇಷ ಬಡಗೆ ತಿಟ್ಟಿನಲ್ಲಿ ಮಾಯ ಆಗ್ತಾ ಇದೆ ಇದು ತುಂಬ ಅವರ ಹತ್ರ ಕೇಳಿಕೊಂಡು ಮಾಡಿಸ್ಕೊಂಡಂತಹ ವೇಷ ಅದು ಸಭಿಕರ ಮೂಲಕ ದೊಂದಿಯಿಂದ ಪ್ರವೇಶ ಆದಂತಹ ವೀರಭದ್ರನ ಪಾತ್ರದಲ್ಲಿ ಸಂಜಯ್ ಬೆಳೆಯುವವರು ದಯವಿಟ್ಟು ವೇದಿಕೆಗೆ ಬರಬೇಕು ಇದು ಭಾಳ ದಿವಸ ಈ ಬಡಗೆ ತಿಟ್ಟಿನಲ್ಲಿ ಕಾಣಲಿಕ್ಕೆ ಸಿಗದೇ ಇರುವಂತಹ ಒಂದು ಅಪೂರ್ವ ದೃಶ್ಯವನ್ನು ಮಾಡಿದ್ದಾರೆ ಇವತ್ತು ರಂಗಮಂದಿರದ ಕಲಾಭಿಮಾನಿಗಳು ನಿಜವಾಗ್ಲೂ ಕೃತಾರ್ಥರು ಅನ್ಸುತ್ತೆ ಇನ್ನು ಬಹಳಷ್ಟು ಪೋಷಕ ಪಾತ್ರಗಳನ್ನು ಮಾಡಿಯೇ ಹೆಸರು ಮಾಡಿರುವಂಥ ನಾಗೇಂದ್ರ ಮುರೂರವರು ದಯವಿಟ್ಟು ವೇಗದಿಕ್ಕೆಗೆ ಬನ್ನಿ ಎಷ್ಟೇ ಚಿಕ್ಕ ಪಾತ್ರ ಇರಲಿ ಅದಕ್ಕೆ ತುಂಬ ಔಚಿತ್ಯವನ್ನು ಕೊಟ್ಟು ವೇಷ ಮಾಡುವಂಥ ಮಹಾವೀರ್ ಜೈನ್ ಎರಡು ದಿವಸನೂ ಪೀಠಿಕೆ ಶ್ರೀವೇಷ ನಾಳೆನೂ ಇದೆ ಅವರದು ನಾಗೇಂದ್ರ ಮುರೂರವರು ದಯವಿಟ್ಟು ಬನ್ನಿ ನಾಗೇಂದ್ರ ಮುರೂರು ನಾಲಿಗೆಯನ್ನೇ ತಿನ್ನುವ ಭಟ್ರೆಯವರು ಅಪ್ಪ ಊಟ ಹಾಕಲಿಲ್ಲ ಅಂತ ಮಾರುತಿ ಬೈಲಗದ್ದೆ ಪೀಠಿಕೆ ಸ್ತ್ರೀವೇಷ ಮತ್ತು ಇವತ್ತು ನಾರದ ನಾಗೇಶ್ ಕುಳಿಮನೆಯವರು ದೇವೇಂದ್ರ ಇವೆಲ್ಲವೂ ದರ್ಶನಕ್ಕಾಗಿ ಅಥವಾ ಪ್ರದರ್ಶನಕ್ಕಾಗಿ ಪ್ರಯತ್ನ ಪಡುವಂಥ ಜೀವಗಳು ಯಾವತ್ತೂ ನೇಪಥ್ಯದಲ್ಲೇ ಇರ್ತವೆ ನಾವು ಎಷ್ಟೋ ಸಲ ಮರಿತೀವಿ ಅವರು ಕಲಾವಿದರು ಅನ್ನೋದನ್ನು ಕಲಾವಿದರನ್ನು ತಯಾರು ಮಾಡುವ ಕಲಾವಿದರು ಇವರು ದಯವಿಟ್ಟು ರಾಜಶೇಖರ್ ಹಂದೆ ಮತ್ತು ಮಂಕಿ ಲಕ್ಷ್ಮಣ ನಾಯಕ್ ಅವರು ವೇದಿಕೆಗೆ ಬರಬೇಕು ವೀರಭದ್ರನಿಗೆ ಬೇಕಾಗುವಂಥ ದೊಂದಿಯ ತಯಾರಿಯಿಂದ ಹಿಡಿದು ವೀರಭದ್ರನಿಗೆ ಬೆಂಕಿ ಹಚ್ಚಿಕೊಡುವಷ್ಟು ಸಹಾಯವನ್ನು ಸಹ ಮಾಡುವಂಥ ಮಂಕಿಯವರು ದಯವಿಟ್ಟು ಬನ್ನಿ ಮೂರು ದಿವಸದ ಎಲ್ಲ ವೇಷಭೂಷಣಗಳ ಉಸ್ತುವಾರಿ ಮತ್ತು ಮಾಲೀಕರು ತುಂಬ ಸರದಿ ಮನುಷ್ಯ ಬಹುಶಃ ಒಂದು ಹೆಸರು ಮರ್ತೋಗಿದೆ ಅಂತ ಅನಿಸುತ್ತೆ ನಿಮಗೆಲ್ಲರಿಗೆ ಅಲ್ವಾ ಅದು ನನಗೆ ಸ್ವಲ್ಪ ಕಸಿವಿಸಿ ವಿಷಯ ಡಾಕ್ಟರ್ ನಾರಾಯಣ ಅವರು ಈ ಕೆಲಸವನ್ನು ಮಾಡಿಕೊಡಬೇಕು ನನ್ನ ಅಣ್ಣ ಮಂಟಪ ಪ್ರಭಾಕರ ಉಪಾಧ್ಯ ಅನ್ನೋದು ಅವ್ರಿಗೆ ಗೊತ್ತಿದೆ ದಯವಿಟ್ಟು ತಾವು ಒಂದೆರಡು ಮಾತನ್ನು ಹೇಳಿ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡಿಕೊಳ್ಬೇಕು ನಾನು ಹಿಂದೆ ಸರಿತೇನೆ ಕಲಾವಿದನಿಂದಲೇ ಹೆಜ್ಜೆಗಳನ್ನು ಕಲಿಬೇಕು ಅನ್ನುವಂಥ ಮಟ್ಟಿಗೆ ಪ್ರಾವೀಣ್ಯತೆಯನ್ನು ತೋರಿಸ್ತಕ್ಕಂಥ ಮಂಟಪ ಪ್ರಭಾಕರ ಉಪಾಧ್ಯ ಹೇಳಿ ಕೇಳಿ ಈ ಮೂರು ದಿವಸದ ವ್ಯವಸ್ಥೆಯೇ ಮಂಟಪ ತ್ರಿವಳಿ ಅದಕ್ಕೆ ಒಂದು ಚೂರು ಅಪಚಾರವಾಗಲಿಲ್ಲ ಮಾತ್ರ ಅಲ್ಲ ಪುನಃ ಮಂಟಪ ಪ್ರಭಾಕರ ನಮ್ಮ ಮುಂದೆ ಬರಲಿ ಬೇರೆ ಬೇರೆ ವೇಷಗಳಲ್ಲಿ ಕಾಣುವಂತಾಗಲಿ ರತ್ನಾಕರ್ ಹೇಳಿದರು ವಯಸ್ಸು ಗೇಯಸ್ಸು ಅಂತೆಲ್ಲ ಪ್ರಭಾಕರನ ವಯಸ್ಸು ಎಷ್ಟು ಅಂತ ಕೇಳಬೇಡಿ ಇಂಥವರಿಗೆಲ್ಲ ವಯಸ್ಸಾಗೋದೇ ಇಲ್ಲ ಸದಾ ತಾರುಣ್ಯದಲ್ಲೇ ಸದಾ ಆ ಯೌವನದಲ್ಲೇ ಕಳೀತಕ್ಕಂಥ ವ್ಯಕ್ತಿ ಪ್ರಭಾಕರ ಇವರ ಕಲೆ ಇನ್ನೂ ಸೊಬಗನ್ನು ಕೊಡಲಿ ಇನ್ನೂ ನಮಗೆ ತೃಪ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮ ಏಕಮಾತ್ರ ಪ್ರಭಾಕರ ಉಪಾಧ್ಯರಿಗೆ ಗೌರವ ಸಲ್ಲಿಸೋದಕ್ಕೆ ನಮಗೆ ಬಹಳ ಸಂತೋಷವಾಗುತ್ತೆ ಪ್ರಭಾಕರ ಉಪಾಧ್ಯರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ ನನಗೆ ಪ್ರಭಾಕರನಿಗೆ ಬರೀ ಒಳ್ಳೇದಾಗಲಿ ಅಂತ ಹಾರೈಸೋದು ಮಾಡೋದು ಮಾತ್ರ ಅಲ್ಲ ಆಶೀರ್ವಾದ ಮಾಡುವಂಥ ಹಕ್ಕು ಸಹಿತ ಇದೆ ಹಾಗಾಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆಶೀರ್ವಾದ ಪೂರ್ವಕವಾಗಿ ಈ ದಿವಸ ಅವರನ್ನು ಸನ್ಮಾನಿಸ್ತೇನೆ ಕಲಾಭಿಮಾನಿಗಳೇ ನಾಳೆ ಕೊನೆಯ ದಿನದ ಪ್ರದರ್ಶನ ನಾಳೆಯ ಪ್ರಸಂಗ ಉದ್ದ ಇರೋದರಿಂದ ಯಾರಿಗೂ ಕಾಯಿದೆ ಪ್ರಸಂಗ 5 ಗಂಟೆಗೆ ಪ್ರಾರಂಭ ಆಗುತ್ತೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆನೂ ಸಹ ಅನುಭವಿಸಿ ಮುಂದಿನ ವರ್ಷದಂಕೆ ತನಕ ಮತ್ತೆ ನಾವು ಇಂಥ ಪ್ರದರ್ಶನಗಳಿಗೆ ಕಾಯಬೇಕಾಗುತ್ತೆ ಮತ್ತೆ ನಿಮ್ಮೆಲ್ಲರ ಸಹಕಾರವನ್ನು ಪುನಃ ಕೋರ್ತದೆ ಇವತ್ತಿನ ದಿವಸ ನನ್ನನ್ನು ಕಾಡುವುದು ಲಕ್ಷ್ಮೀನಾರಾಯಣ ಕಾಶಿಯವರ ಗೈರು ಹಾಜರಿ
अनिरीक्षित अमेरिकदल्लि तम्म मगळन्नु नोडलिक्के होगिद्रिंद नन्ननु काडते अवर गौरव हाजरी ಅವರು ದಿವಸ ಒಂದು ಮೂರು ಸಲ ಆದರೂ ಫೋನ್ ಮಾಡಿ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅದರ ವರದಿ ಒಪ್ಪಿಸ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಶಿವಮೊಗ್ಗಕ್ಕೆ ಅವರು ಮತ್ತೆ ಬರಲಿ ತಮ್ಮ ಕಲಾ ಕಾಣಿಕೆಯನ್ನು ಶಿವಮೊಗ್ಗ ಜನರಿಗೆ ನೀಡಲಿ ಅಂತ ಹೇಳ್ತಾ ತಮ್ಮೆಲ್ಲರ ಸಮಯವನ್ನು ವ್ಯಯ ಮಾಡಿದ್ದಕ್ಕೆ ಕ್ಷಮೆ ಕೋರುತ್ತಾ ನಮಸ್ಕರಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ